ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗ್ರೀನ್ ಚಿಲ್ಲಿ ಪಿಕಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಲೆಂತಿಗೆ ನಾನು ಹಸಿರುಮೆಣಸಿನ್ಕಾಯಿ ಫ್ರೆಶ್ ಆಗಿರುವಂಥದ್ದು ತೊಳೆದು ತೊಟ್ಟು ತೆಗೆದುಬಿಟ್ಟು ಅದನ್ನು ಮುರಿದಿಟ್ಕೊತಾ ಇದ್ದೀನಿ. ಫಸ್ಟ್ ಇದನ್ನು ನಮ್ಮ ಸೈಝಿಗೆ, ನಮಗೆ ಬೇಕಾದ ಸೈಜ್, ರಿಕ್ವೈರ್ಡ್ ಸೈಜಿಗೆ ನಾನು ಮುರ್ಕೊಂಡು ಇಟ್ಕೊಬೇಕು. ಸೊ ನಾನಿಲ್ಲಿ ಒಂದು ಮುಕ್ಕಾಲು ಇಂಚು, ಅರ್ಧದಿಂದ ಮುಕ್ಕಾಲು ಇಂಚು ಲೆಂತಿಗೆ ನಾನು ಮುರಿದಿಟ್ಕೊತಾ ಇದ್ದೀನಿ ಹಸಿಮೆಣಸಿನ್ಕಾಯಿನ. ಇದಕ್ಕೆ ಬಳ್ಳಿಕಾಯಿ ಅಂತಾರಲ್ಲ, ಈಗ ಸೀಸನ್ ಇದು, ಅದಾದರೆ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಖಾರನೂ ಇರೋದಿಲ್ಲ, ಹಾಗೆ ಟೇಸ್ಟ್ ಸಹ ತುಂಬ ಕೊಡುತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋದು ಬಳ್ಳಿ ಮೆಣಸಿನ್ಕಾಯಿ, ಬಳ್ಳಿ ಬರೋ ಥರ ಇರುತ್ತಲ್ಲ ಆ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ತೊಗೊಂಡಿರೋದು. ಸೊ ಇದನ್ನು ಸಣ್ಣದಾಗಿ ಫಸ್ಟ್ ಮುರಿದಿಟ್ಕೊಂಬಿಡೋಣ. ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ನಾನು ಸ್ವಲ್ಪ ಮುರಿದಿಟ್ಕೊಂಡಿದ್ದೀನಿ. ನಾನು ಎಷ್ಟು ಲೆಂತಿಗೆ ಮುರಿದಿಟ್ಕೊಳ್ಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು. ಸೊ ನಾನು ಈ ಲೆಂತಿಗೆ ಮುರಿದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಮುರಿದು. ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟ್ ಒನ್ ಉದ್ದ ಇದ್ದದನ್ನೆಲ್ಲ ಸ್ವಲ್ಪ ಸಣ್ಣ ಮಾಡ್ಕೊತಾ ಇದ್ದೀನಿ ನಾನು. ಉದ್ದ ಇದ್ರೂ ತಿಂತೀನಿ ಅನ್ನೋದಾದರೆ ಮಾಡ್ಕೊಳ್ಬೋದು, ಲೆಂತ್ ಇಷ್ಟೇ ಬೇಕು ಅನ್ನೋದೇನಿಲ್ಲ. ನಾನು ಈ ಲೆಂತಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು ಹಾಕ್ತಾ ಇರೋದು. ಇಲ್ಲಿ ಫಸ್ಟು ಮೆಂತೆ ಕಾಳೋದು, ಒಂದು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ. ಹಾಗೆ ಅಷ್ಟೇ ಪ್ರಮಾಣದ ಕೊತ್ತಂಬರಿ, ನಾಲ್ಕು ಕಾಳು ಮೆಣಸು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನ್ ಅಷ್ಟೇ ಅಳತೆಯಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆಯನ್ನು ಸಹ ಸೇಮ್ ಅಳತೆ, ಒಂದೇ ಅಳತೆ, ಎಲ್ಲರೂ ಇರೋದು ಒಂದೇ ಅಳತೆ. ಈ ಅಳತೆಯಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲು ಪೌಡರ್ ಮಾಡ್ಕೊಬೇಕು. ಹಾಗೆ ಇದಕ್ಕೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಅರಶಿನನೂ ಹಾಕ್ಕೊಳ್ಳಿ, ಸ್ವಲ್ಪ ಕಲರು ಬರುತ್ತೆ ಮತ್ತು ಟೇಸ್ಟು ಸ್ವಲ್ಪ ಕೊಡುತ್ತೆ. ಸೊ ಈ ಪೌಡ್ರ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಫೈನ್ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಪೌಡ್ರ್ ಅಂತ ಅಲ್ಲ, ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಸಣ್ಣದಾಗಿ ರುಬ್ಬಿಟ್ಕೊಳ್ಳಿ. ನಾನು ಇಲ್ಲಿ ರುಬ್ಬಿಟ್ಕೊಂಡು ಒಂದು ತಟ್ಟೆಗೆ ಬೌಲಿಗೆ ತೊಗೊಂಡಿದ್ದೀನಿ. ಹಾಗೆ ಮುರಿದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ನಾನಿಲ್ಲಿ ಆ್ಯಡ್ ಮಾಡ್ತಿರೋದು. ಸಣ್ಣ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟು ಫಸ್ಟು ಬೌಲಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು, ಕ್ಲೀನಾಗಿ ಅಬ್ಸರ್ವ್, ಕ್ಲೀನಾಗಿ ಎಲ್ಲದಕ್ಕೂ ಸಹ ಅಂಟ್ಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟ್ ಸ್ಟಾರ್ಟಿಂಗೆಲ್ಲ. ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಯಾವುದಾದ್ರು ಜಾಡಿ, ಅಥವಾ ನಾವು ಜಾಡಿ ಇದ್ದರೆ ಜಾಡಿ, ಇಲ್ಲ ಅಂತಂದರೆ ಬಾಟಲ್ ಇರುತ್ತಲ್ಲ ನಾವು ಮನೆಯಲ್ಲಿ ಯೂಸ್ ಮಾಡೋ, ಅದೇ ಪಿಕ್ಕಲ್ಗೆ ಅಂತ ಇಟ್ಕೊಂಡಿರುವಂಥ ಬಾಟಲ್ಸು, ಅದರಲ್ಲೂ ಸಹ ಇದನ್ನು ಆ್ಯಡ್ ಮಾಡ್ಬೋದು. ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬಾಟ್ಲಿಗೆ ತೊಗೊಂಡಿದ್ದೀನಿ, ಅದಕ್ಕೆ ಮೊದಲು ಆ್ಯಡ್ ಮಾಡ್ತೀನಿ ನಾನು ಅದನ್ನು. ಸೊ ಮೊದಲು ಅದಕ್ಕೆ ತುಂಬಿಡೋಣ. ಇದು ಡೈಲಿ ಬೆಳಗ್ಗೆ ಇದನ್ನು ಮಾಡಾದಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಅದು ಮೆತ್ತಗಾಗೋವರೆಗೂ ಡೈಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮಾರ್ನಿಂಗ್ ಯಾವಾಗ್ಲೂ ಅದು ಸ್ವಲ್ಪ ಉಕ್ಕು ಸಹ ಬರುತ್ತೆ. ನೀರು ಫುಲ್ ಕ್ಲೋಸಾಗಿ ಹಾಕಿದ್ವಿ ಅಂತಂದರೆ ಆ ನೀರು ಮಾರನೇ ದಿವಸ ಫರ್ಮೆಂಟ್ ಆಗಿ ಅದು ಉಕ್ಕಿ ಉಕ್ಕಿ ಹೊರಗೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಜಾಡಿ ನೋಡಿ ಅರ್ಧ ಬರುವಷ್ಟು ಕ್ವಾಂಟಿಟಿಯಲ್ಲಿರುವಂಥದ್ದನ್ನು ಮಾತ್ರ ಹಾಕುವಂಥ ಜಾಡಿಯಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಳ್ಳೋದಿದ್ದರೆ ಒಂದೊಂದು ಸರಿ ಅದು ಉಕ್ಕು ಬಂದುಬಿಡುತ್ತೆ, ಹುಳಿ ಬಂದುಬಿಟ್ಟು. ಅದಕ್ಕೋಸ್ಕರ ಉಪ್ಪು ಮಾತ್ರ ಕರೆಕ್ಟಾಗಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಬಾಳಿಕೆ ಬರೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಉಪ್ಪು ಮಾತ್ರ ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಸ್ಪೂನಷ್ಟು ಈ ಅಳತೆಗೆ ತಕ್ಕ ಹಾಗೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಮಾರನೇ ದಿವಸ ಟೇಸ್ಟ್ ನೋಡಿಬಿಟ್ರೆ ಕಡಿಮೆ ಆಗಿದೆ ಅನ್ನೋದಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಹಾಗೆ ಆ ಬೌಲಲ್ಲಿ ಇರುತ್ತಲ್ಲ ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ಆ್ಯಡ್ ಮಾಡಬೇಕು. ಇದು ಈಗಷ್ಟೇ ಆ್ಯಡ್ ಮಾಡಬೇಕು, ಮತ್ತೆ ಗಟ್ಟಿಯಾಗಿದೆ ಸ್ವಲ್ಪ ತೆಳು ಮಾಡ್ಕೊತೀನಿ ಅಂತೇಳಿ ಮಾರನೇ ದಿವಸ ಆ್ಯಡ್ ಮಾಡಿರಾಗಲ್ಲ. ಫಸ್ಟು ನಾವು ಆ್ಯಡ್ ಮಾಡಿರ್ತೀವಲ್ಲ, ಫಸ್ಟ್ ಡೇ ನಾವು ಮಿಕ್ಸ್ ಮಾಡಬೇಕಾದ್ರೆ ಅಷ್ಟೇ, ಮತ್ತೆ ಎಕ್ಸ್ಟ್ರಾ ಆ್ಯಡ್ ನೀರು ಆ್ಯಡ್ ಮಾಡೋಗಿಲ್ಲ. ನೆಕ್ಸ್ಟ್ ನಾವು ಯೂಸ್ ಮಾಡಬೇಕಾದ್ರೂ ಡ್ರೈ ಸ್ಪೂನಲ್ಲೇ ಯೂಸ್ ಮಾಡಿಕೊಂಡು ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ ಎಷ್ಟು ನೀರು ಹಾಕ್ತಿದ್ರೋ ಅಷ್ಟೇ, ಅದು ನೆಕ್ಸ್ಟ್ ಆಮೇಲೆ ಏನೇ ಕಾರಣಕ್ಕೂ ನೀರು ಸೇರಿಸೋ ಹಾಗಿಲ್ಲ. ಅದನ್ನು ನೀವು ಆವಾಗಲೇ ಕ್ವಾಂಟಿಟಿ ನೋಡಿಬಿಟ್ಟು ನೀರನ್ನು ಮಾತ್ರ ಹಾಕ್ಬೋದು. ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಮಾರನೇ ದಿವಸ ಬೆಳಗ್ಗೆನೇ ತಕ್ಷಣ ನೋಡಬೇಕು, ಇಲ್ಲಾಂದರೆ ಸ್ಮೆಲ್ ಚೇಂಜ್ ಆಗಿರುತ್ತೆ. ಇಲ್ಲಾಂದರೆ
ಉಪ್ಪು ಮಾತ್ರ ಪರ್ಫೆಕ್ಟ್ ಆಗಿರಬೇಕು. ಸೊ ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಒಂದು ಸ್ವಲ್ಪ ಅದು ಕಳಿಯೋವರೆಗೂ ಅಂತಾರಲ್ಲ, ಸಾಫ್ಟ್ ಆಗೋವರೆಗೂ. ಸೊ ಆ ರೀತಿ ಆಗೋವರೆಗೂ ಅದನ್ನು ಡೈಲಿ ಬೆಳಗ್ಗೆ ಮಿಕ್ಸ್ ಮಾಡ್ಕೊಬೇಕು. ಈಗ ಅರ್ಧದಷ್ಟು ನಾನು ಇಲ್ಲಿ ನೀರು ಹಾಕಿದ್ದೀನಿ, ಮಸಾಲೆಗೆ ನೀರು ಹಾಕಿದ್ದೀನಿ. ಅದು ದಿವಸ ದಿವಸಕ್ಕೆ ಸ್ವಲ್ಪ ಮೆತ್ತಗಾಗಿ ಡೌನ್ ಆಗ್ತಾ ಬರುತ್ತೆ ಮೆಣಸಿನ್ಕಾಯಿ. ಆಲ್ಮೋಸ್ಟ್ ಅದು ರಸನೂ ಸಹ ತಿಕ್ಕಾಗ್ತಾ ಬರುತ್ತೆ. ಈಗ ಸ್ವಲ್ಪ ತೆಳ ಅನ್ನಿಸ್ಬೋದು, ನೀರು ಅನ್ನಿಸ್ಬೋದು, ಆದರೆ ಸ್ವಲ್ಪ 2-3 ದಿವಸ ಆದಮೇಲೆ ಹಾಗೆ ರಸನೂ ಸಹ ತಿಕ್ಕಾಗ್ತಾ ಬರುತ್ತೆ. ಅದರಲ್ಲಿರೋ ಮೆಂತೆ ಎಲ್ಲ ಉಬ್ಬಿಟ್ಟು ಗಟ್ಟಿಯಾಗತ್ತೆ ಅದು ಸಿರಪ್ಪು. ಸೊ ನಾನು ಇಲ್ಲಿ ಅರ್ಧದಷ್ಟೇ ಹಾಕಿರೋದು ನೋಡಿ. ಸೊ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಡೋಣ. ಫಸ್ಟು ಇಟ್ಟಿದ್ದೀನಿ, ಸೊ ಲಿಟ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಸೊ ಇದು ಈಗ ನಾನು ಮಾರನೇ ದಿವಸ, ನಾನು 2 ದಿವಸದ ಮೇಲಿಂದ ತೆಗಿತಾ ಇರೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಸೊ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಒಂದು 1 ವೀಕ್ ಅಂತೂ ಕ್ಲೀನಾಗಿ ಸೆಟ್ ಆಗೋದಕ್ಕೆ 1 ವೀಕ್ ಅಂತೂ ಬೇಕಿದ್ದಕ್ಕೆ. ಸೊ 1 ವೀಕ್ ಅಷ್ಟು ಆಗೋದಕ್ಕೆ ಅಲ್ಲಿ ಸರಿಯಾಗತ್ತೆ, ಅದು ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಅದರಲ್ಲಿರೋ ಮಸಾಲೆ ಎಲ್ಲ ನೀರು ಎಲ್ಲ ಅಬ್ಸಾರ್ಬ್ ಆಗಿ ದಪ್ಪ ಆಗುತ್ತೆ, ಸಿರಪ್ ಸಹ ದಪ್ಪ ಆಗುತ್ತೆ, ಹಾಗೆ ಮೆಣಸಿನ್ಕಾಯಿ ಸಹ ಅಬ್ಸಾರ್ಬ್ ಮಾಡಿಕೊಂಡು ಟೇಸ್ಟ್ ಆಗಿರುತ್ತೆ. ಸೊ ನಾನು ಮತ್ತೆ ಲಿಡ್ ಮುಚ್ಚಿಡ್ತಾ ಇದ್ದೀನಿ. ಇದೇ ರೀತಿ ಒಂದು ವೀಕ್ವರೆಗೂ ನಾವು ಮಾಡ್ಕೊತ ಬಂದು ಡ್ರೈ ಸ್ಪೂನೇ ಯೂಸ್ ಮಾಡಬೇಕು ಇಲ್ಲಿ ಮಿಕ್ಸ್ ಮಾಡಬೇಕಾದ್ರೆ. ಸೊ ಇದು ಅನ್ನದ ಜೊತೆ ಅಥವಾ ರೊಟ್ಟಿ ಜೊತೆ ಯಾವುದರ ಜೊತೆ ಆಗಲಿ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಾ ಇರೋದು ಫಿನಿಷ್ ಆಗಿರೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.